ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ ಇವತ್ತು ಈ ಒಂದು ರನ್ಔಟ್ ಆಗಿದ್ದಾರೆ ವೀಕ್ಷಕರೇ. ಈ ಒಂದು ಐ ಪಿ ಎಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ರನ್ಔಟ್ ಅಂತ ಹೇಳಬೇಕು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎಂಥ ಒಂದು ಚಿಂದಿ ಫೀಲ್ಡರ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಒಂದ್ಸಲ ಕೆ ಜಿ ಎಫ್ ಅಲ್ಲಿ ಜಿ ಎಂಟರ್ ಆದರೆ ಫಿಲಮು ನಮ್ಮದೇ ಅಂತ ಕ್ಲೀನಾಗಿ ನೋಡಿಸ್ಕೊಂಡಿದ್ದಾರೆ ವೀಕ್ಷಕರೇ. ದಿನೇಶ್ ಕಾರ್ತಿಕ್ ಕೂಡ ಒಳ್ಳೆ ವಿಕೆಟ್ ಕೀಪಿಂಗ್ ಮಾಡಿದ್ದಾರೆ ಅನ್ಬೋದು. ಒಂದು ಕ್ಯಾಚ್ ಮಾತ್ರ ಅವರು ಕೂಡ ಬ್ರಿಲಿಯಂಟ್ ಆಗಿ ತಗೊಂಡ್ರು. ಮ್ಯಾಕ್ಸ್ವೆಲ್ ರನ್ಔಟ್ ನೋಡಬೇಕಾಗಿತ್ತು ಇವತ್ತು. ತಿಲಕ್ ವರ್ಮಾ ಅವರು ಡಿಫೆನ್ಸ್ ಮಾಡ್ಬಿಟ್ಟು ಜಸ್ಟ್ ಮುಂದೆ ಹಿಂಗೆ ಹೋಗ್ತಾರೆ, ಅಲ್ಲೇ ನೋಡಿ ಬೆಂಕಿ ರನ್ಔಟ್ ಆಗಿದ್ದು ನೋಡ್ಬೋದು ವೀಕ್ಷಕರೇ. ಗ್ಲೆನ್ ಮ್ಯಾಕ್ಸ್ವೆಲ್ ಹೊಡೆದು ಹಿಡ್ದಿದ ತಕ್ಷಣ ಹಂಗೆ ರಪ್ ಅಂತ ಎಸ್ದಿದ್ದು, ಅದು ಕೂಡ ಒಂದೇ ಒಂದು ಸ್ಟಂಪ್ಸ್ ಕಾಣಿಸ್ತಿತ್ತು ವೀಕ್ಷಕರೇ. ಆ ಒಂದು ಸ್ಟಂಪ್ಸ್ನ ಟಾರ್ಗೆಟ್ ಮಾಡ್ತಾರೆ, ಅಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯೂಸ್ ಆಗುತ್ತೆ. ಬೆಂಕಿಯಾದ ಪ್ರದರ್ಶನ ಆಡಿದ್ದಾರೆ ಅನ್ಬೋದು. ಮ್ಯಾಕ್ಸ್ವೆಲ್ ಇವತ್ತು ಈ ಒಂದು ಪ್ರದರ್ಶನ ಮಾಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಆದರೆ ಈ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ಅವರ ಫೀಲ್ಡಿಂಗ್ ಮೂಲಕ ಆರ್ ಸಿ ಬಿ ತಂಡ ಪಂಪ್ಡ್ ಅಪ್ ಆಗಿದೆ ವೀಕ್ಷಕರೇ. ಇದೀಗ ಒಂದೇ ಒಂದು ವಿಕೆಟ್ ಬೇಕಾಗಿರೋದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಚೆನ್ನಾಗಿ ಮಾಡ್ತಿದ್ರು. ಸೂರ್ಯಕುಮಾರ್ ಯಾದವ್ ಅವರ ವಿಕೆಟ್ ಇಲ್ಲಿ ತೆಗೆದ್ರೆ ನಮ್ಮ ತಂಡ ಬೆಂಕಿ ತಂಡವಾಗಲಿದೆ. ಮುಂಬೈ ಇಂಡಿಯನ್ಸ್ ತಂಡವನ್ನು ಆಲ್ಔಟ್ ಮಾಡ್ತಾರೆ ಅಂತ ಆರಾಮಾಗಿ ಹೇಳ್ಬೋದು. ಸೂಪರ್ ಆದ ಪ್ರದರ್ಶನ ಕೊಟ್ಟರು ವನಿಂದು ಅಸರಂಗ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಒಳ್ಳೆ ಪ್ರದರ್ಶನ ಕೊಡ್ತಿದ್ದಾರೆ. ಮ್ಯಾಕ್ಸ್ವೆಲ್ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಮ್ ಬ್ಯಾಕ್ ಅಂತ ಅಲ್ಲ, ಇದು ಎಲ್ಲಿ ಬಿಟ್ಟರು ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಲಾಸ್ಟ್ ಐ ಪಿ ಎಲ್ ಎಲ್ಲಿ ಬಿಟ್ಟರು ಅಲ್ಲೇ ಮ್ಯಾಕ್ಸ್ವೆಲ್ ಕಂಟಿನ್ಯೂ ಮಾಡಿದ್ದಾರೆ. ಈ ಒಂದು ರನ್ಔಟ್ ಇದೆಯಲ್ಲ ವೀಕ್ಷಕರೇ, ಚಿಂದಿ ರನ್ಔಟ್ ಅಂತ ಹೇಳಬೇಕು. ಮ್ಯಾಕ್ಸ್ವೆಲ್ ಬಂದಿದ್ದಾರೆ, ನಮ್ಮ ಫೀಲ್ಡಿಂಗ್ ಇಂಪ್ರೂವ್ ಆಗಿದೆ, ಆದರೆ ಕ್ಯಾಚಿಂಗ್ ಇಂಪ್ರೂವ್ ಆಗಲೇಬೇಕು. ಸುಮ್ಮನೆ ಕ್ಯಾಚ್ಗಳನ್ನು ಬಿಡ್ತಾ ಇದ್ದಾರೆ. ಈ ಥರ ರನ್ಔಟ್ಗಳನ್ನು ಮಾಡಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.